ಬಸ್ನಲ್ಲಿ ನೀವು ಹೋಗಬೇಕಾದ್ರೆ ಹೆಚ್ಚು ಕಡಿಮೆ ಆದರೆ ಗಾಬರಿ ಆಗಿಬಿಡ್ತೀರಿ, ಏನು ಮಾಡಬೇಕು ಏನಿಲ್ಲ ಅಂತೇಳಿ ಆತಂಕ ಇರುತ್ತೆ. ಸೊ ನಿಮ್ಮ ಸೇಫ್ ಜರ್ನಿಗೆ ಇನ್ನು ಮುಂದೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನಿರಾತಂಕವಾಗಿ ಪ್ರಯಾಣಿಸೋಕೆ ಒಂದು ಪ್ಯಾನಿಕ್ ಬಟನನ್ನು ಈಗ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಮಹಿಳಾ ಪ್ರಯಾಣಿಕರ ಸುರಕ್ಷತೆಗೆ ಪ್ಯಾನಿಕ್ ಬಟನನ್ನು ಈಗ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಬಿ ಎಂ ಟಿ ಸಿಯ 5,000 ಬಸ್ಗಳಲ್ಲಿ ಇದನ್ನು ಅಳವಡಿಸ್ತಾ ಇದ್ದಾರೆ. ಮಾಲ್ ಮೆಟ್ರೋದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ಆಗ್ತಾ ಇರುವಂಥ ವರದಿಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಸೊ ಸಾಲು ಸಾಲು ಪ್ರಕರಣದ ಬೆನ್ನಲ್ಲೇ ಈಗ ಬಿ ಎಂ ಟಿ ಸಿ ಎಚ್ಚೆತ್ತುಕೊಂಡು ಮಹಿಳಾ ಪ್ರಯಾಣಿಕರಿಗೋಸ್ಕರ ಪ್ಯಾನಿಕ್ ಬಟನನ್ನು ಇಟ್ಟಿದ್ದಾರೆ. ಏನಿದು ಪ್ಯಾನಿಕ್ ಬಟನ್, ಹೇಗೆ ಕೆಲಸ ಮಾಡುತ್ತೆ, ಇವೆಲ್ಲವನ್ನು ಕೂಡ ಈಗ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಸೊ ಬಿ ಎಂ ಟಿ ಸಿ ಮಹಿಳಾ ಪ್ರಯಾಣಿಕರಿಗೆ ಇದೊಂದು ಗುಡ್ ನ್ಯೂಸ್. ಸೇಫ್ಟಿ ಪರ್ಪಸ್, ಸೇಫ್ ಜರ್ನಿಯನ್ನು ಮಾಡೋಕ್ಕೆ ಯಾವುದೇ ರೀತಿಯಾದಂತಹ ಈಗ ಮಾಲ್ ಮೆಟ್ರೋದಲ್ಲೆಲ್ಲ ಲೈಂಗಿಕ ಕಿರುಕುಳ ಆಗಿದ್ದಿಲ್ಲ. ಹಾಗೆ ಬಸ್ನಲ್ಲಿ ನಿಮಗೇನಾದರೂ ಆದರೆ ಪ್ಯಾನಿಕ್ ಬಟನನ್ನು ಒತ್ತಬೇಕು. ಮೆಟ್ರೋಗಳಲ್ಲಿರ್ಬೋದು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಮಹಿಳಾ ಸುರಕ್ಷತೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಬಿ ಎಂ ಟಿ ಸಿ ಬಸ್ಗಳಲ್ಲಿಯೂ ಕೂಡ ಪ್ಯಾನಿಕ್ ಬಟನ್ ಅನ್ನು ಕೂಡ ಅಳವಡಿಸಲಾಗಿದೆ. ಅಂದರೆ ನಿರ್ಭಯಾ ಸ್ಕೀಮ್ ಯೋಜನೆ ಅಡಿಯಲ್ಲಿ ಈ ಒಂದು ಹೊಸದಾಗಿರ್ತಕ್ಕಂಥ ಸಿಸ್ಟಮನ್ನು ಕೂಡ ಅಳವಡಿಸಲಾಗಿದೆ. ಯಾವ ರೀತಿ ಇದು ವರ್ಕ್ ಮಾಡುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ನೋಡಬಹುದಾಗಿದೆ ಈ ಒಂದು ಏರ್ಪೋರ್ಟ್ಗೆ ಹೋಗುವಂತಹ ಶಾಂತಿನಗರದಿಂದ ಏರ್ಪೋರ್ಟ್ಗೆ ಹೋಗುವಂತಹ ಒಂದು ಬಿ ಎಂ ಟಿ ಸಿ ಬಸ್ನಲ್ಲಿದ್ದೇನೆ. ಈ ಒಂದು ಬಿ ಎಂ ಟಿ ಸಿ ಬಸ್ನಲ್ಲಿ ನಿರ್ಭಯಾ ಯೋಜನೆ ಅಡಿಯಲ್ಲಿ ಪ್ರಮುಖವಾಗಿ ಆಟೋಮೆಟಿಕ್ ಟ್ರ್ಯಾಕಿಂಗ್ ಡಿವೈಸ್ ಇರಬಹುದು, ಜೊತೆಗೆ ಮಾನಿಟರ್ ವಿಡಿಯೋ ರೆಕಾರ್ಡರ್ ಇರಬಹುದು, ಜೊತೆಗೆ 2 CCTVಗಳನ್ನ ಕೂಡ ಅಳವಡಿಸಲಾಗಿದೆ. ಪ್ರಮುಖವಾಗಿ ಬಿ ಎಂ ಟಿ ಸಿಯ 5,000 ಬಸ್ಸಸ್ಗಳಲ್ಲಿಯೂ ಕೂಡ ಪ್ಯಾನಿಕ್ ಬಟನ್ಗಳನ್ನ ಕೂಡ ಅಳವಡಿಸಲಾಗಿದೆ. ಈ ಒಂದು ಪ್ಯಾನಿಕ್ ಬಟನನ್ನು ಮಹಿಳೆಯರಿಗೆ ತೊಂದರೆ ಆಗಿರ್ತಕ್ಕಂತಹ ಒಂದು ಪಕ್ಷದಲ್ಲಿ, ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆಗಿರ್ತಕ್ಕಂತಹ ಒಂದು ಪಕ್ಷದಲ್ಲಿ ಈ ಒಂದು ಪ್ಯಾನಿಕ್ ಬಟನನ್ನು ಕೂಡ ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿದಂತಹ ಅನಂತರದಲ್ಲಿಯೂ ಕೂಡ 15 ಸೆಕೆಂಡ್ಗಳ ಕಾಲ ಈ ಒಂದು ಸೌಂಡ್ ಕೂಡ ಬರುತ್ತೆ. ಈ ಒಂದು ಸೌಂಡನ್ನು ಅಲರ್ಟನ್ನು ಕೂಡ ಇದು ಬಿ ಎಂ ಟಿ ಸಿಯ ಕಂಟ್ರೋಲ್ ರೂಮ್ಗೂ ಕೂಡ ಈ ಒಂದು ಸೌಂಡ್ ಅಲರ್ಟ್ ಕೂಡ ಹೋಗುತ್ತೆ. ಜೊತೆಗೆ ಯಾವ ರೀತಿ ಇಲ್ಲಿ ಬಿ ಎಂ ಟಿ ಸಿ ಕಂಟ್ರೋಲ್ ರೂಮಿಗೂ ಕೂಡ ಅಲರ್ಟ್ ಹೋಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ನೋಡಬಹುದಾಗಿದೆ ಮೊಬೈಲ್ ಆ್ಯಪ್ SOS ಜನರೇಟೆಡ್, ಫೋನ್ ನಂಬರ್ ಪ್ಯಾಸೆಂಜರ್ ನಂಬರ್ ಇರಬಹುದು, ಜೊತೆಗೆ ಯಾವ ಬಸ್ ಅಂದರೆ KA42F2176 ಎನ್ನುವಂತಹ ಒಂದು ಬಸ್ನಲ್ಲಿದ್ದೇವೆ. ಈ ಒಂದು ಬಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಕೂಡ ಲೊಕೇಶನನ್ನು ಕೂಡ ಟ್ರ್ಯಾಕ್ ಮಾಡುತ್ತೆ. ಜೊತೆಗೆ ಇಲ್ಲಿ ಬಸ್ ಡ್ರೈವರ್ ಹೆಸರು ಇರಬಹುದು, ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಇಲ್ಲಿ ನಮೂದನ್ನು ಮಾಡುತ್ತೆ. ಅಂದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಇಟ್ಕೊಂಡು ಲೊಕೇಶನನ್ನು ಇಟ್ಕೊಂಡು ಬಿ ಎಂ ಟಿ ಸಿಯ 25 ಸಾರಥಿಗಳು ಕೂಡ ಅದರಲ್ಲಿ 10 ಸಾರಥಿಗಳನ್ನು ಸ್ಪೆಷಲಾಗಿ ಪ್ಯಾನಿಕ್ ಬಟನ್ಗೂ ಕೂಡ ಈ ಒಂದು ಸಿಸ್ಟಮನ್ನು ಜನರೇಟನ್ನು ಮಾಡಲಿಕ್ಕೂ ಕೂಡ ಈ ಒಂದು ನಿಯೋಜನೆಯನ್ನು ಮಾಡಿದ್ದಾರೆ. ಆ ಒಂದು ಸಾರಥಿಗಳು ಯಾವ ಒಂದು ಮಹಿಳಾ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೋ ಆ ಒಂದು ಮಹಿಳಾ ಪ್ರಯಾಣಿಕರ ಬಸ್ನ ಡ್ರೈವರ್ಗೆ ಮೊದಲು ಫೋನನ್ನು ಮಾಡ್ತಾರೆ. ಈ ಒಂದು ಕಂಪ್ಲೇಂಟ್ ಜೆನ್ಯೂನ್ ಆಗಿರ್ತಕ್ಕಂತಹ ಒಂದು ಪಕ್ಷದಲ್ಲಿ ಸಾರಥಿಯವರೇ ಬಂದುಬಿಟ್ಟು ಖುದ್ದಾಗಿ ಮಹಿಳಾ ಪ್ರಯಾಣಿಕರಿಗೆ ಅಂದರೆ ವಿತಿನ್ 2 or 3 ಸೆಕೆಂಡ್ಸ್ನಲ್ಲಿಯೂ ಕೂಡ ಅಂದರೆ ಡಿಸ್ಟೆನ್ಸ್ ಮೇಲೆಯೂ ಕೂಡ ಕೆಲವೊಂದು ಸಾರಿ ಮೇಂಟೇನನ್ನು ಆಗುತ್ತೆ, ಈ ಒಂದು ಸೆಕೆಂಡ್ನಲ್ಲಿಯೂ ಕೂಡ ಬಂದುಬಿಟ್ಟು ಮಹಿಳಾ ಪ್ರಯಾಣಿಕರ ತೊಂದರೆಯನ್ನು ಕೂಡ ಆಳಿಸ್ತಾರೆ. ಈಗ ಅಥವಾ ಇದು ಇಲ್ಲ ಅಂತಂದರೆ ಪ್ಯಾನಿಕ್ ಬಟನ್ ಅಷ್ಟೇ ಅಲ್ಲದೆ ಮೊಬೈಲ್ನಲ್ಲಿಯೇ ಕೂಡ ನಿಮ್ಮ ಬಸ್ ಆ್ಯಪನ್ನು ಕೂಡ ಒಂದು ಇನ್ಸ್ಟಾಲನ್ನು ಕೂಡ ಮಾಡಲಾಗಿದೆ. ನಿಮ್ಮ ಬಸ್ ಆ್ಯಪ್ ನಮ್ಮ ಬಿ ಎಂ ಟಿ ಸಿ ಬಸ್ ಆ್ಯಪ್ನಲ್ಲಿಯೂ ಕೂಡ ಇಲ್ಲಿ SOS ಒಂದು ಬಟನನ್ನು ಕೂಡ ನೀಡಲಾಗಿದೆ. ಈ ಒಂದು ಬಟನ್ನಲ್ಲಿಯೂ ಕೂಡ ಮಹಿಳೆಯರು SOSನ್ನು ಪ್ರೆಸ್ ಮಾಡಿಬಿಟ್ಟು ಕೂಡ ಅವರ ಒಂದು ಕಂಪ್ಲೇಂಟನ್ನು ಕೂಡ ಬಿ ಎಂ ಟಿ ಸಿ ಕಂಟ್ರೋಲ್ ರೂಮ್ಗೂ ಕೂಡ ನಮೂದನ್ನು ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಮಹಿಳೆಯರ ಸುರಕ್ಷತೆಗೆ ಈ ಒಂದು ಬಿ ಎಂ ಟಿ ಸಿಯ ಕ್ರಮ ನಿಜಕ್ಕೂ ಕೂಡ ಮಹಿಳೆಯರ ಪ್ರಶಂಸನೆಗೂ ಕೂಡ ಕಾರಣವಾಗ್ತಾ ಇದೆ. ಬಿ ಎಂ ಟಿ ಸಿಯ 5,000 ಬಸ್ಸಸ್ಗಳಲ್ಲಿಯೂ ಕೂಡ ಪ್ಯಾನಿಕ್ ಬಟನನ್ನು ಕೂಡ ಅಳವಡಿಸಲಾಗಿದೆ. ಇನ್ನು ಮುಂಬರುವಂತಹ ಹೊಸದಾಗಿರ್ತಕ್ಕಂತಹ ಬಸ್ಸಸ್ಗಳಲ್ಲಿಯೂ ಕೂಡ ಪ್ರತಿ ಸೀಟಿಗೂ ಕೂಡ ಪ್ಯಾನಿಕ್ ಬಟನನ್ನು ಕೂಡ ಅಳವಡಿಸಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ಫೋನ್ ಮಾಡಿದಾಗ ತಕ್ಷಣಕ್ಕೆ ಪೊಲೀಸರು ಬಂದರೆ ಅಷ್ಟೇ ಸಾಕು. ಇನ್ನು ಬೆಂಗಳೂರಿನಲ್ಲಿ ಬಿ ಎಂ ಟಿ ಸಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಅಪಘಾತ ತಡೆಯೋಕ್ಕೆ ಬಿ ಎಂ ಟಿ ಸಿ ಹೊಸ ಟೆಕ್ನಾಲಜಿಗೆ ಈಗ ಮೊರೆ ಹೋಗ್ತಾ ಇದ್ದಾರೆ. ಬಸ್ಗಳಲ್ಲಿ ಅಡಾಸ್,
ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಇದನ್ನು ಅಳವಡಿಕೆಯನ್ನು ಮಾಡ್ತಾ ಇದ್ದಾರೆ. ಏನಿದ್ರಿಂದ ಆಗೋದು? ಮುಂಭಾಗದಲ್ಲಿ ಬರುವಂಥ ವಾಹನಗಳ ಅಲರ್ಟನ್ನು ಈ ಅಡಾಸ್ ಮಾಡಲಿದೆ. ಬಸ್ ಚಾಲಕರಿಗೆ ಮಾನಿಟರಿಂಗ್ ಮಾಡುವಂಥದ್ದು ಈ ಅಡಾಸ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಇದರಿಂದ ಏನಾಗುತ್ತೆ, ಯಾವ ರೀತಿಯಾಗಿ ಆಗುತ್ತೆ, ಸೊ ಅದನ್ನು ಕೂಡ ನೋಡೋಣ. ಇದು ನೀವು ನೋಡ್ತಾ ಇದ್ದೀರಾ, ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್. ಮುಂಭಾಗದಲ್ಲಿ ಬರುವಂಥ ವಾಹನಗಳ ಅಲರ್ಟನ್ನು ಈ ಅಡಾಸ್ ಸಿಸ್ಟಮ್ ಮಾಡುತ್ತೆ. ಸೊ ಮಾನಿಟರಿಂಗ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಬ್ಯಾಕ್ ಟು ಬ್ಯಾಕ್ BMTC ಬಸ್ಸಸ್ಗಳ ಆಕ್ಸಿಡೆಂಟ್ಗಳನ್ನ ಕೂಡ ಕಾಣ್ತಾ ಇದ್ದಾವೆ. ಇದರಿಂದಾಗಿ BMTC ಕಿಲ್ಲರ್ BMTC ಎನ್ನುವಂತಹ ಒಂದು ಹಣೆಪಟ್ಟಿಯನ್ನು ಕೂಡ ಕಟ್ಕೊಂಡಿತ್ತು. ಈ ಒಂದು ಅಪಘಾತಗಳ ಸಂಖ್ಯೆಯನ್ನು ಕೂಡ ತಪ್ಪಿಸಲಿಕ್ಕೆ BMTC ಹೊಸ ತಂತ್ರಜ್ಞಾನಕ್ಕೂ ಕೂಡ ಮುಂದಾಗಿದೆ. BMTC ಪ್ರಮುಖವಾಗಿ ಪ್ರಾಯೋಗಿಕವಾಗಿ 10 ಬಸ್ಸಸ್ಗಳಲ್ಲಿ 500D ಬಸ್ಸಸ್ಗಳಲ್ಲಿಯೂ ಕೂಡ ಅಡಾಸ್ ಅಂದರೆ ಅಡ್ವಾನ್ಸ್ ಡ್ರೈವಿಂಗ್ ಅಸಿಸ್ಟೆಂಟ್ ಸಿಸ್ಟಮ್ ಎನ್ನುವಂತಹ ಒಂದು ತಂತ್ರಜ್ಞಾನವನ್ನು ಕೂಡ ಅಳವಟ್ಟಿಕೆಯನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದೆ. ಈ ಒಂದು ಡಿವೈಸ್ ಪ್ರಮುಖವಾಗಿ 3 ಪ್ರಮುಖವಾಗಿರ್ತಕ್ಕಂತಹ ಒಂದು ಸಿಸ್ಟಮ್ಗಳನ್ನ ಕೂಡ ಒಳಗೊಂಡಿದೆ. ಇದರಲ್ಲಿ ಯಾವ ರೀತಿ ಇದೆ ಎನ್ನುವುದನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಇಲ್ಲಿ ಡ್ರೈವರ್ ಮಾನಿಟರಿಂಗ್ ಇರಬಹುದು, ಜೊತೆಗೆ ಸೆನ್ಸರ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಐ ವಾಚ್ ಇರ್ಬೋದು. ಪ್ರಮುಖವಾಗಿ ಇಲ್ಲಿ ಸೆನ್ಸರನ್ನು ಕೂಡ ಅಳವಡಿಕೆಯನ್ನು ಮಾಡಲಾಗಿದೆ. ಅಂದರೆ ಬಸ್ನ ಡಿಸ್ಟೆನ್ಸ್ ಇರಬಹುದು, ಜೊತೆಗೆ ಆ ಒಂದು ಸ್ಪೀಡಿಗೆ ಯಾವ ರೀತಿ ಮ್ಯಾನೇಜನ್ನು ಮಾಡ್ತಾರೆ ಎನ್ನುವುದಕ್ಕೆ ಕೂಡ ಈ ಒಂದು ಸಿಸ್ಟಮನ್ನು ಕೂಡ ಅಳವಡಿಕೆಯನ್ನು ಮಾಡಲಾಗಿದೆ. ಇನ್ನು ನೆಕ್ಸ್ಟಾಗಿ ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್, ಅಂದರೆ ಪ್ರಮುಖವಾಗಿ ಬೆಳಗಿನ ಜಾವ ಇರಬಹುದು, ರಾತ್ರಿ ಹೊತ್ತಿನಲ್ಲಿ ಆಕ್ಸಿಡೆಂಟ್ಗಳ ಪ್ರಮಾಣ ಕೂಡ ಹೆಚ್ಚಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಡ್ರೈವರ್ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ, ಜೊತೆಗೆ ನಿದ್ದೆ ಮಂಪರಿಗೆ ಜಾರಿದಂತಹ ಒಂದು ಪಕ್ಷದಲ್ಲಿ ಮೊಬೈಲ್ಗಳನ್ನು ಯೂಸ್ ಮಾಡಿದಂತಹ ಪಕ್ಷದಲ್ಲಿ ಎಲ್ಲವನ್ನ ಕೂಡ ಈ ಒಂದು ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಅಥವಾ ಕ್ಯಾಮ್ರಾದಲ್ಲಿಯೂ ಕೂಡ ರೆಕಾರ್ಡ್ ಆಗುತ್ತೆ. ಇನ್ನು ಪ್ರಮುಖವಾಗಿ ಈ ಒಂದು ಸಿಸ್ಟಮ್ ವರ್ಕ್ ಆಗೋದು ಹೇಗೆ ಅಂತಂದರೆ ಐ ವಾಚ್, ಅಂದರೆ ಈ ಒಂದು ಐ ವಾಚ್ ಯಾವ ರೀತಿ ವರ್ಕ್ ಮಾಡುತ್ತೆ ಎನ್ನುವುದನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ನೋಡಬಹುದಾಗಿದೆ ಈ ಒಂದು ಐ ವಾಚ್ನಲ್ಲಿ ಪ್ರಮುಖವಾಗಿ ಬಸ್ ಎದುರುಗಡೆ ಇರತಕ್ಕಂತಹ ಒಂದು ಕಾರನ್ನೇ ಕೂಡ ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರೆ ಕಾರ್ ಹಾಗೂ ಬಸ್ ಡಿಸ್ಟೆನ್ಸ್ ಇದ್ದಂತಹ ಒಂದು ಸಂದರ್ಭದಲ್ಲಿ ಹಸಿರು ಕಲರನ್ನು ಕೂಡ ತೋರಿಸುತ್ತೆ. ಇನ್ನು ಹತ್ತಿರ ಹೋಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅಂದರೆ ಎದುರುಗಡೆ ಪಾದಚಾರಿಗಳು ಬಂದಿರತಕ್ಕಂತಹ ಪಕ್ಷದಲ್ಲಿ ಇರಬಹುದು, ಜೊತೆಗೆ ವಾಹನಗಳು ಬಂದಿರತಕ್ಕಂತಹ ಒಂದು ಪಕ್ಷದಲ್ಲಿ ಇರ್ಬೋದು, ಸ್ಪೀಡಾಗಿ ಹೋಗಿರ್ತಕ್ಕಂತಹ ಒಂದು ಪಕ್ಷದಲ್ಲಿ ಎದುರುಗಡೆ ಭಾಗದಲ್ಲಿಯೂ ಕೂಡ ರೆಡ್ ಕಲರ್ ಅಲರ್ಟನ್ನು ಡೇಂಜರ್ ಅಲರಾಮನ್ನು ಕೂಡ ಇಲ್ಲಿ ಒಂದು ಅಲರ್ಟನ್ನು ಕೂಡ ತೋರಿಸುತ್ತೆ. ಇದರಿಂದಾಗಿ ಎದುರುಗಡೆ ಬರ್ತಕ್ಕಂತಹ ವಾಹನಗಳ ಅಪಘಾತದ ಸಂಖ್ಯೆಯನ್ನು ಕೂಡ ಒಂದು ತಪ್ಪಿಸಬಹುದಾಗಿದೆ. ಈ ಒಂದು ಡಿವೈಸ್ನಿಂದಾಗಿ ಎಷ್ಟರ ಮಟ್ಟಿಗೂ ಕೂಡ ಇದು ವರ್ಕ್ ಆಗುತ್ತೆ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ. BMTC ಪ್ರಾಯೋಗಿಕವಾಗಿ 10 ಬಸ್ಸಸ್ಗಳಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ಇನ್ನು 5,000 ಬಸ್ಸಸ್ಗಳಲ್ಲಿಯೂ ಕೂಡ ಇದು ಸಕ್ಸಸ್ ಆದರೆ ಅಳವಡಿಕೆಯನ್ನು ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಅರುಣಾ, ಪಬ್ಲಿಕ್ TV ಬೆಂಗಳೂರು.